ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ತುಂಬ ದಿನದಿಂದ ಕೇಳ್ತಾಯಿದ್ರಿ ದರ್ಶನ್ ಅವರು ಯಾವಾಗ ಹೊರಗೆ ಬರ್ತಾರೆ, ಯಾವಾಗ ಬೇಲ್ ಸಿಗುತ್ತೆ ಅಂತ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಅವ್ರು ಬೇಲ್ ಕೊಡಿ ಅಂತಲೇ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ನಾವು ಹೇಗೆ ಹೇಳೋದು ಅಂತ. ಅಂತೂ ಇಂತೂ ದರ್ಶನ್ ಅವರು ಇವತ್ತು ಸೆಷನ್ ಕೋರ್ಟಲ್ಲಿ ನನಗೆ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನನ್ನು ಹಾಕಿರುವಂತಹದ್ದು. ನಿಜವಾಗ್ಲೂ ಇದೊಂದು ಪಾಸಿಟಿವ್ ಸೈಡ್ ಅಂತಲೇ ಹೇಳ್ಬೋದು, ಮೊದಲ ಹೆಜ್ಜೆ ಹೊರಗೆ ಬರೋಕ್ಕೆ ಅಂತ. ಈಗೇನಾಗುತ್ತೆ, ಇವರು ಬೇಲ್ ಅಪ್ಲಿಕೇಶನ್ ಹಾಕಾದ್ಮೇಲೆ ದರ್ಶನ್ ಅವರ ಪರ ವಕೀಲರು ವಾದ ಮಾಡ್ತಾರೆ, ಈ ಥರ ಎಲ್ಲ ರೀಸನ್ಸ್ ಇದೆ, ಈ ಎಲ್ಲ ಕಾರಣಗಳಿಂದಾಗಿ ದರ್ಶನ್ ಅವ್ರಿಗೆ ನೀವು ಬೇಲ್ ಕೊಡಿ ಅಂತ ವಾದ ಮಂಡನೆ ಮಾಡ್ತಾರೆ. ಆವಾಗ ಆ ಕಡೆಯಿಂದ ಎಸ್ ಪಿ ಪಿ ಅವರು ಒಂದಷ್ಟು ರೀಸನ್ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ, ಯಾಕೆ ದರ್ಶನ್ ಅವ್ರಿಗೆ ಬೇಲ್ ಕೊಡಬಾರ್ದು ಅಂತ. ಅದನ್ನೆಲ್ಲ ಹೇಳಿ ಅವರು ವಾದ ಮಾಡ್ತಾರೆ. ಸೊ ಈ ವಾದ ವಿವಾದ ಎರಡನ್ನೂ ಕೂಡ ಜಡ್ಜ್ ಅವರು ಆಲಿಸ್ತಾರೆ. ಅದಾದಮೇಲೆ ಜಡ್ಜ್ ಅವರು ಇನ್ನೊಂದು ಡೇಟ್ ಕೊಡ್ತಾರೆ, ಈ ದಿನ ನಾನು ಹೇಳ್ತೀನಿ ನಿಮಗೆ ಬೇಲ್ ಕೊಡುತ್ತೀವಾ ಇಲ್ವಾ ಅನ್ನೋದು ಅಂತ. ಸೊ ಆಮೇಲೆ ಅವರು ಮತ್ತೆ ಹೇಳ್ತಾರೆ, ಇಲ್ಲ ನಾನು ಬೇಲ್ ಕೊಡಲ್ಲ ಅಂತೇಳಿ ಬೇಲ್ನ ರಿಜೆಕ್ಟ್ ಮಾಡ್ತಾರೆ. ಯೂಶ್ವಲಿ ಹಿಂಗಾಗುತ್ತೆ ಆಯಿತಾ, ಒಂದೇ ಸಲ ಅವ್ರು ಬೇಲ್ ಕೊಟ್ಬಿಡಲ್ಲ. ಸೊ ಇಷ್ಟು ಪ್ರಾಸೆಸ್ಸು ಬೇರೆ ಆರೋಪಿಗಳದ್ದು ನೋಡಿದಾಗ ಒಂದು ಹತ್ತು ದಿನ ತೊಗೊಂಡಿತ್ತು ಒಬ್ಬೊಬ್ಬರದು. ಸೊ ದರ್ಶನ್ ಅವ್ರದ್ದು ಈ ಒಂದು ಮಂತ್ ಎಂಡಲ್ಲೆಲ್ಲ ಬೇಲ್ ಒಂದು ರಿಜೆಕ್ಟ್ ಆಗ್ಬೋದು, ಅಲ್ಲೋ ಫಸ್ಟ್ ವೀಕಲ್ಲಿ ಒಂದು ರಿಜೆಕ್ಟ್ ಆಗ್ಬೋದು, ಅಷ್ಟು ಸಮಯ ತೊಗೊಳುತ್ತೆ. ಅದಾಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಹೈಕೋರ್ಟಲ್ಲಿ ಬೇಲ್ಗೆ ಅಪ್ಲೈ ಮಾಡ್ತಾರೆ. ಸೇಮ್ ಅಲ್ಲೂ ಅದೇ ಪ್ರೋಸೆಸ್ ಆಗ್ತಾ ಹೋಗುತ್ತೆ, ಅವರೊಂದ್ಸಲ ವಾದ ಮಾಡ್ತಾರೆ, ಇವರೊಂದ್ಸಲ ವಾದ ಮಾಡ್ತಾರೆ. ಬೈ ಲಕ್ ಏನಾದ್ರು ಚೆನ್ನಾಗಿತ್ತು ದರ್ಶನ್ ಅವ್ರಿಗೆ ಅಂದರೆ ಒಂದೇ ಸಲ ಅವ್ರಿಗೆ ಹೈಕೋರ್ಟಲ್ಲಿ ಬೇಲ್ ಸಿಗೋ ಸಾಧ್ಯತೆ ಇರುತ್ತೆ, ಇಲ್ಲ ಅಂತಂದರೆ ಇನ್ನೊಂದು ಸಲ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಆದ ತಕ್ಷಣ ಮತ್ತೆ ಇನ್ನೊಂದು ಸಲ ದರ್ಶನ್ ಅವರ ಪರ ವಕೀಲರು ಬೇಲ್ಗೆ ಅಪ್ಲೈ ಮಾಡ್ತಾರೆ. ಸೊ ಈ ರೀತಿ ಒಂದು ಎರಡು ಸಲ ಅಥವಾ ರಿಜೆಕ್ಟ್ ಆದಮೇಲೆ ಆಮೇಲೆ ದರ್ಶನ್ ಅವ್ರಿಗೆ ಬೇಲ್ ಕೊಡ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಬಹುಶಃ ಒಂದು ನವೆಂಬರ್ಗೆ ಬರ್ಬೋದು ಅಂತ ಅನಿಸುತ್ತೆ. ಇನ್ನೂ ಬೇಗ ಬಂದರೂ ಆಶ್ಚರ್ಯ ಇಲ್ಲ, ಅವ್ರ ಲಕ್ ಚೆನ್ನಾಗಿದ್ದು. ಎಲ್ಲ ಜಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಬಂದಿದ್ದಾರೆ ಏನು, ಇವರೆಲ್ಲ ಯಾವ ರೀತಿ ವಾದ ಮಾಡ್ತಾರೆ, ಇದೆಲ್ಲ ಕೌಂಟ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಬೇಲ್ ಅಂತೂ ಖಂಡಿತ ಸಿಕ್ಕೇ ಸಿಕ್ಕತ್ತೆ. ಇಷ್ಟು ದಿನವೇ ಕಾದಿದ್ದೀರಾ, ಇನ್ನೊಂದು ಸ್ವಲ್ಪ ದಿನ ಕಾದರೆ ಅವ್ರಿಗೆ ಬೇಲ್ ಸಿಗುತ್ತೆ. ಎನಿವೆ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟಾರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.